ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ. ವೇದಾಂತಿಗಳು, ಬುದ್ಧಿಜೀವಿಗಳು ಮತ್ತು ಮಹಾ ತಪಸ್ವಿಗಳಿಗೆ ಜನ್ಮ ನೀಡಿದ ಯೋಗ ನಗರಿ ಗಂಗಾ ತೀರ ಋಷಿಕೇಶ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವತ್ತು ಋಷಿಕೇಶ್ ಬಗ್ಗೆ ತಿಳ್ಕೊಳ್ಳೋಣ. ಋಷಿಕೇಶ್ ಇರೋದು ಉತ್ತರಾಖಂಡ್ ರಾಜ್ಯದಲ್ಲಿ ಮತ್ತು ಕೇದಾರನಾಥ್ ಹೋಗೋದಕ್ಕೆ ಇದು ಒಂದು ತರ ಹೆಬ್ಬಾಗಿಲ್ಲ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ನೀವು ಈಗ ನೋಡ್ತಿರೋದು ಗಂಗಾ ನದಿ ಮತ್ತು ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ರಾಮ್ ಜುಲಾ. ಜುಲಾ ಅಂದ್ರೆ ತೂಗು ಸೇತುವೆ ಅಂತ ಅರ್ಥ. ಋಷಿಕೇಶ್ ಹೋದಾಗ ಮೊದಲಿಗೆ ನೀವು ನೋಡ್ಬೇಕಾಗಿರೋ ಸ್ಥಳ ಅಂದ್ರೆ ಇದು. ಮತ್ತೆ ಗಂಗಾ ನದಿಯಲ್ಲಿ ನಾವು ಕೂಡ ರಿವರ್ ರಾಫ್ಟಿಂಗ್ ಮಾಡಿದ್ದೀವಿ. ಸೊ ನಿಮ್ಗೆ ಅದರ ಅನುಭವನ ಮುಂದೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಇದು ಲಕ್ಷ್ಮಣ್ ಜುಲ ಅಂತ. ಇವಾಗ ಇದು ನೋಡ್ರಿ ರಾಮ್ ಜುಲ. ಈ ಕಾಣ್ತಿರೋ ಶಿವಮೂರ್ತಿನ ನೀವು ಆಲ್ರೆಡಿ ನೋಡಿರ್ತಾರೆ, ಯಾಕಂದ್ರೆ ತುಂಬಾ ಸುನಾಮಿ ಬಂದಾಗ ತುಂಬಾ ವೈರಲ್ ಆಗಿತ್ತು. ನೀವು ರಾಮ್ ಜುಲದಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ರೆ ಪರಮಾತ್ಮ ನಿಕೇತನ ಅನ್ನೋ ಒಂದು ಬಹುದೊಡ್ಡ ಆಶ್ರಮ ಇದೆ. ಆ ಆಶ್ರಮದ ಎದುರುಗಡೆನೆ ಈ ಶಿವಮೂರ್ತಿ ಇದೆ. ಈ ನೀವು ರಿಷಿಕೇಶ್ ಬಂದಾಗ ಇದನ್ನು ಸಮೇತ ನೀವು ಮಿಸ್ ಮಾಡದೆ ನೋಡ್ಬೇಕು. ಮತ್ತೆ ಈ ಪರಮಾತ್ಮ ನಿಕೇತನ ಅನ್ನೋ ಆಶ್ರಮ ಇದೆಯಲ್ಲ, ಇದು ರಿಷಿಕೇಶಲ್ಲೇ ಬಹುದೊಡ್ಡ ಆಶ್ರಮ. ಇಲ್ಲಿ ನೀವೇನಾದ್ರು ಸತ್ಸಂಗ ಮಾಡ್ತಿದ್ರೆ ಅಥವಾ ನೀವೇನಾದ್ರು ಯೋಗ ಮಾಡ್ತೀನಿ ಅಂದ್ರೆ ಇಲ್ಲಿ ನೀವು ಎಷ್ಟು ದಿವಸ ಇರ್ಬೋದು ಫ್ರೀಯಾಗಿ ವಿತ್ ಅಕಮಂಡೇಶನ್. ಬನ್ನಿ, ಇವಾಗ ರಿಷಿಕೇಶ್ಗೆ ಹೇಗೆ ಹೋಗ್ಬೇಕು ಅಂತ ನಾವು ತಿಳ್ಕೊಳ್ಳೋಣ. ಕರ್ನಾಟಕದಿಂದ ಫಸ್ಟ್ ನಾವು ಹೋಗಿ ದೆಹಲಿಗೆ ಸೇರ್ಕೋಬೇಕು. ದೆಹಲಿಯಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ರಿಷಿಕೇಶ್ ಹೋಗೋದಕ್ಕೆ. ಅಕಸ್ಮಾತ್ ನೀವೇನಾದ್ರು ಟ್ರೈನ್ ಅಲ್ಲಿ ಹೋಗ್ತೀನಿ ಅಂದ್ರೆ ಟ್ರೈನ್ ಅಲ್ಲಿ ಹರಿದ್ವಾರವರೆಗೂ ಅಷ್ಟೇ ನೀವು ಹೋಗ್ಬೋದು. ಹರಿದ್ವಾರದಿಂದ ಬಸ್ ಇಟ್ಕೊಂಡು ಹೋಗ್ಬೋದು. ಇವಾಗ ಬೆಸ್ಟ್ ಸಮಯ ಯಾವ್ದಾಗ ಇರುತ್ತೆ ರಿಷಿಕೇಶ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂದ್ರೆ ಬೆಸ್ಟ್ ಸಮಯ ಬಂದ್ಬಿಟ್ಟು ಮೇ ಟು ನವೆಂಬರ್. ಅವಾಗ್ಲೇನೆ ಕೇದಾರನಾಥ್ ಯಾತ್ರೆ, ಕೇದಾರನಾಥ್ ದೇವಸ್ಥಾನ ಓಪನ್ ಆಗಿರುತ್ತೆ, ಅವಾಗಲೇ ಕೇದಾರನಾಥ್ ಯಾತ್ರೆ ನಡೀತಿರ. ನೀವು ಅವಾಗ್ಲೇನೆ ಕೇದಾರನಾಥ್ ಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ನೀವು ರಿಷಿಕೇಶ್ ಮತ್ತೆ ಹರಿದ್ವಾರನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರಬಹುದು. ಸೊ ಬೇಸಿಕಲಿ ನಾವು ಕೇದಾರನಾಥ್ ಹೋಗ್ಬೇಕು ಅಂದ್ರೆ ಹರಿದ್ವಾರ್ ರಿಷಿಕೇಶ್ ದಾಟಿನೇ ನಾವು ಕೇದಾರನಾಥ್ ಹೋಗ್ಬೇಕು, ಕೇದಾರನಾಥ್ ಬದ್ರಿನಾಥ್ ಹೋಗ್ಬೇಕು ಅಂತ. ಎರಡನ್ನು ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ನೀವು ರಿಷಿಕೇಶ್ ಅನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಹಂಗೆ ನಾರ್ಮಲ್ ಆಗಿ ಹೋಗ್ತೀನಿ, ರಿಷಿಕೇಶ್ನೇ ಪರ್ಟಿಕ್ಯುಲರ್ ಆಗಿ ಡೆಡಿಕೇಟೆಡ್ ಆಗಿ ನೋಡಕ್ ಹೋಗ್ತೀನಿ ಅಂದ್ರೆ ನೀವು ವರ್ಷದಲ್ಲಿ ಯಾವ ತಿಂಗಳಲ್ಲಿ ಬೇಕಾದ್ರೂ ನೀವು ರಿಷಿಕೇಶ್ ಅನ್ನ ನೋಡಕ್ ಹೋಗ್ಬಹುದು. ಇವಾಗ ನಾವು ಯಾಕೆ ರಿಷಿಕೇಶ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ರಿಷಿಕೇಶ್ ಒಂದು ರಿಸರ್ಚ್ ಸೆಂಟರ್ ಅನ್ನು ಹೌದು ಮತ್ತೆ ಒಂದು ಅಡ್ವೆಂಚರ್ ಸೆಂಟರ್ ಅನ್ನು ಕೂಡ ಹೌದು. ರಿಸರ್ಚ್ ಸೆಂಟರ್ ಹೇಗೆ ಅಂತಂದ್ರೆ ಮನುಷ್ಯ ತನ್ನನ್ನು ತಾನು ಅರಿತುಕೊಳ್ಳಲು ಬೇಕಾದ ಎಲ್ಲಾ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ನೀಡಬಲ್ಲ ಜಾಗ ಅಂದ್ರೆ ಅದು ರಿಷಿಕೇಶ್. ನಿಜ ಹೇಳಬೇಕಂದ್ರೆ ನಮ್ಮಲ್ಲಿ ತೀರ್ಥಯಾತ್ರೆ ಮಾಡೋದೇ ಮನುಷ್ಯ ತನ್ನ ತಾನು ಅರಿತುಕೊಳ್ಳಲು. ಇಲ್ಲಿ ಅನೇಕರು ವಿವಿಧ ದೇಶಗಳಿಂದ ಬಂದು ತಮ್ಮ ರಿಸರ್ಚ್ ಮಾಡ್ತಾರೆ ಮತ್ತೆ ಜ್ಞಾನದ ವೃದ್ಧಿ ಮಾಡ್ಕೊಂತಾರೆ. ಇನ್ ಕೆಲವರು ತಾವು ಯಾರು ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಬರ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಇಲ್ಲಿ ಕಾಣ್ತಿರೋ ಈ ಗಂಗಾ ನದಿ ತಟದಲ್ಲಿ ಮತ್ತೆ ಜಾನಕಿ ಜುಲಾದ ಎದುರುಗಡೆ ಒಂದು ಬೀಟಲ್ಸ್ ಅನ್ನೋ ಆಶ್ರಮ ಇದೆ. ಬೀಟಲ್ಸ್ ಅನ್ನೋ ಒಂದು ಬ್ಯಾಂಡ್, ಪಾಪ್ ಬ್ಯಾಂಡ್. ಅವರು ಇಲ್ಲಿ ಬಂದು ಒಂದು ದೊಡ್ಡ ಪ್ರಸಿದ್ಧವಾದ ಪಾಪ್ ಸಂಗೀತವನ್ನ ಅವರು ಇಲ್ಲಿ ಬಂದು ಕ್ರಿಯೇಟ್ ಮಾಡಿದ್ರು ಗಂಗಾ ತಟದಲ್ಲಿ. ಆ ಬೀಟಲ್ಸ್ ಅನ್ನೋ ಒಂದು ಬ್ಯಾಂಡ್ ಆ ಆಶ್ರಮಕ್ಕೆ ಬೀಟಲ್ಸ್ ಅನ್ನೋ ಹೆಸರೇ ಕೊಟ್ಟಿದ್ದಾರೆ. ಗಂಗಾ ನದಿ ಮಹತ್ವದ ಬಗ್ಗೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ. ಬನ್ನಿ, ಇವಾಗ ನಾವು ಗಂಗಾ ಆರತಿ ನೋಡೋಣ. ಈಗ ನೀವು ನೋಡ್ತಿರೋದು ನೀಲಕಂಠ ಮಹಾದೇವ ಮಂದಿರ ಅಂತೇಳಿ. ಈ ಮಂದಿರದ ವಿಶೇಷತೆ ಏನು ಅಂದ್ರೆ ಈ ಮಂದಿರದಲ್ಲಿ ಸ್ವಯಂಭೂ ಶಿವಲಿಂಗ ಮೂರ್ತಿ ಇದೆ. ಇದು ಸಮುದ್ರ ಮಂಥನದಲ್ಲಿ ಹರಿದ ವಿಷವನ್ನು ಶಿವ ಕುಡಿದಾಗ ಉದ್ಭವಿಸಿದ ಮೂರ್ತಿ ಅಂತ ಇಲ್ಲಿ ಜನ ನಂಬ್ತಾರೆ. ಸೊ ನೀವು ರಿಷಿಕೇಶ್ ಹೋದಾಗ ತಪ್ಪದೇ ಈ ಜಾಗಕ್ಕೆ ಹೋಗಿ. ಏನಕ್ಕೆ ಅಂದ್ರೆ ರಿಷಿಕೇಶ್ ಇಂದ ಈ ಜಾಗಕ್ಕೆ ಹೋಗೋ ದಾರಿ ಇದೆಯಲ್ಲ ಅತಿ ಅದ್ಭುತವಾಗಿದೆ. ನೀವು ರೆಂಟೆಡ್ ಸ್ಕೂಟಿ ಅಥವಾ ಬೈಕ್ ತಗೊಂಡು ಹೋದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅನುಭವ ಆಗುತ್ತೆ. ನೀವೇನಾದ್ರೂ ಫ್ಯಾಮಿಲಿ ಅವರು ಇದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಹುದು, ಇಲ್ಲ ಅಂದ್ರೆ ಅಲ್ಲಿ ಪ್ರೈವೇಟ್ ಗಾಡಿಗಳು ಓಡಾಡ್ತಿರ್ತವೆ, ಅದರಲ್ಲೂ ಸಮೇತ ನೀವು ಹೋಗ್ಬಹುದು. ಈ ಜಾಗ ರಿಷಿಕೇಶ್ ಇಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ನೀವು ನೋಡ್ತಿರೋದು ತೇರಾ ಮಂಜಿಲ್ ಮಂದಿರ ಅಂತೇಳಿ. ಇದನ್ನು ಸಮೇತ ನೀವು ರಿಷಿಕೇಶ್ ಹೋದಾಗ ತಪ್ಪದೇ ನೋಡಿ.
स्टॉप। चलो टीम लुक एट दिस कैमरा साइड से बोलो गंगे मैया के हिप हिप। चलिए फॉरवर्ड ऑल फॉरवर्ड 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 करो थोड़ा फास्ट। Fast forward, fast! जल्दी जल्दी राइट वाले पावर लगाओ। Fast forward, fast! तो जल्दी जल्दी यार हम तो सिस्टम में थोड़ा कुछ पावर। चलो 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 चलो! Forward, forward, forward! ये कौन सी लाया था बैंकर वाला? चलो चलो फॉरवर्ड टीम, चलो चलो फॉरवर्ड, फास्ट फॉरवर्ड फास्टर, भैया फॉरवर्ड करो और तेज राइट वाले पावर लगाओ। कर निकले यार, फास्ट फॉरवर्ड फास्ट डरो रहेगा। ओके स्टॉप। चलिए फॉरवर्ड, बोलो गंगे मैया की जय। हाई फाइव हेलमेट पहना हो यार। फॉरवर्ड 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 फास्ट फॉरवर्ड फास्ट फास्ट फॉरवर्ड फास्टर। और तेज ओके स्टॉप टीम। चलिए फॉरवर्ड चलो 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 फॉरवर्ड फॉरवर्ड और दे थोड़ा थोड़ा चलाओ अभी थोड़ा चलाओ। ओके स्टॉप। पैडल इस तरीके से रखो, साइड की रस्सी पकड़ो, साइड की रस्सी पकड़ो, रस्सी पकड़ के जाना मैम ठीक है। बाग गुड बहुत बढ़िया चले लक्की। कैसा लगा? नीचे पुश करो दोनों ऐसे यार। अरे पैर उधर नहीं करना है, तो पुश करो ऐसे ये दोनों। मजा आ रहा है? अरे बहुत भाई जी डंडा बमुमा क्या हुआ पर डंडा बमुमा पावर लगाओ। पास फॉरवर्ड पास ये अबे अली तारे लग गई साइड से तो उठ गए। आप ऊपर से पकड़ो पैडल राइट से बहुत कमर चला दो। ओके स्टॉप। पैडल का सपोर्ट लो और खड़े हो जाओ। अरे बहुमा शूट करो कैमरामैन फोकस करो। बैठ जाओ बैठ जाओ बैठ जाओ। गंगा यमुना संगम आप तो खींचो मत इजीली होल्ड करोगे प्रेम
ले चले जा लो भैया को मुंह के भाई ऐसे ही बनो हां जो ये भाई पता है इधर पहले शूट करते फिर इधर करते पहले लेफ्ट साइड के होते रहे चलो भाई लोगों शोर वगैरह करो थोड़ा तेज कल क्या होगा किसने पानी में आपको नहाना पड़ेगा कर्नाटका पैर निकाल के बैठ जाओ आराम से चलो शोर मचाओ यार पैर निकाल के बैठ जाओ तू ना जा आप तो जालो भैया पीछे अरे नहीं डूबोगे जाओ पीछे जाओ खराब हो जाएगी ऐसी वाली बेड कोई नहीं मिले कहीं नहीं मिलेगी नाइस यार बहू माजी जाग के पास क्या आगे नहीं भाई जाओ नहीं मिलेगी आपको ये बना सकते बमू जी 10 करोड़ पे आ गए हैं आईपीएल जीतने का ध्यान रखो आईपीएल में तो आई नहीं वो दूध में जाने दो खून में इधर अरे आपका ये कर रहा हूँ यार मैं क्या बोलते हैं वो परमो के बोलते हैं वोट चलो रिवर राफ्टिंग मार्केट आम कंधा बंदी है ये ना 10 किलोमीटर बंदी में को जो 10 किलोमीटर है योगा ठीक है एक विजिट है कहाँ कहाँ इन्हें इन्हें कांटी के बाद है नंबर ट्रैफ का तो कैसे हैं यार ठंडा लगा वो मतलब क्या बोलूं मैं बगुआ जी भैया की हेल्प करने जाओ आप जा अच्छी आ गई भाई भाई को हाँ वेल जय बजरंगा डाल पे फॉरवर्ड फॉरवर्ड दूर गहरा तेज अगर इधर देखो लुक एट दिस कैमरा साइड से गंगे मैया के हिप हिप बोलो बोलो मैं कदम बोलो आगे चल दो क्या हमारा बॉडी गर्म हो गया ये फ्रिज में है यार ऐसे लग रहा है वन टू थ्री यार मुझे भी कर चलिए स्टॉप चलिए फॉरवर्ड फास्ट फास्ट फॉरवर्ड फास्ट ओके स्टॉप पैडल का सपोर्ट लो और खड़े जाओ बैलेंस बनाओ और खड़े जाओ ಗಂಗಾನದಿ ರಿವರ್ ರಾಫ್ಟಿಂಗ್ ಮಾಡಿದ ಮೇಲೆ ಮನಸ್ಸು ದೇಹ ಎರಡು ಹಗುರ ಅನ್ಸಿತ್ತು ಇದೊಂದು ಅತಿ ಅದ್ಭುತವಾದ ಅನುಭವ ನನ್ನ ಜೀವನದಲ್ಲಿ ಸೊ ನಿಮ್ಗೇನಾದ್ರೂ ಅವಕಾಶ ಸಿಕ್ಕರೆ ನೀವು ಮಾಡಿ ಚೆನ್ನಾಗಿರುತ್ತೆ ಇದು ಸೊ ನೋಡಿದ್ರೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಋಷಿಕೇಶ್ನ ಪ್ರಯಾಣ ನಮ್ಮ ಪ್ರಯಾಣ ಇದೇ ತರ ಮುಂದುವರಿತಾನೆ ಇರುತ್ತೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ